ಜ್ಯೋತಿ ಭಟ್ಸ್ ಕಿಚನ್ ವ್ಲಾಗಿಗೆ ಸ್ವಾಗತ. ನಾನು ಜ್ಯೋತಿ ಭಟ್. ನಮ್ಮ ಒಂದು ಸಣ್ಣದಾದ ಚೊಕ್ಕದಾದ ಪಯಣ ನಿಮಗಾಗಿ ತಂದಿದ್ದೇನೆ, ಬನ್ನಿ ನೋಡುವ. ಮಂಗಳೂರಿನಿಂದ ಬೆಳ್ಳಂಬಳಗೆ 7 ಗಂಟೆಗೆ ಹೊರಟ ನಾವು ಕಲ್ಲಡ್ಕದಲ್ಲಿ ಇಲ್ಲ, ಆ ಗುಂಪು ಅಷ್ಟು ಚೆನ್ನಾಗಿತ್ತು. ಹಾಯ್ ಗೈಸ್, ನೌ ವಿ ಆರ್ ಗೋಯಿಂಗ್ ಟು ಮಂದಲ್ಪಟ್ಟಿ. ಇಟ್ಸ್ ಎ ವೆರಿ ಟ್ರಿಕ್ಕಿ ಅಂಡ್ ವೆರಿ ಬ್ಯೂಟಿಫುಲ್ ಡ್ರೈವ್ ಬೈ ಜೀಪ್. ಎವ್ರಿಬಡಿ ಎಂಜಾಯಿಂಗ್ ದ ಫ್ರೆಶ್ ಏರ್, ಬ್ರೀಸ್ ಕಮಿಂಗ್, ಫುಲ್ ಆಫ್ ಆಕ್ಸಿಜನ್ ಅಂಡ್ ಎಕ್ಸಿಲರೇಟಿಂಗ್ ಡ್ರೈವ್ ಟು ಮಂದಲ್ಪಟ್ಟಿ. ರೋಡ್ ಇಲ್ಲ ಇಲ್ಲಿ ಕಡಿದಾದ ದಾರಿಯಲ್ಲಿ ಜೀಪಿನಲ್ಲಿ ಪಯಣಿಸಿದ ನಾವು ಏರುತ್ತಾ ಮಂದಲ್ಪಟ್ಟಿ ಬೆಟ್ಟದ ಸಾಲಿನ ಮೇಲ್ಗಡೆಗೆ ತಲುಪುತ್ತಾ ಇದ್ದೇವೆ. ನೋಡಿ, ಇಲ್ಲಿ ನಾವು ಜೀಪನ್ನು ನಿಲ್ಲಿಸಿ ಇನ್ನೂ ಸ್ವಲ್ಪ ದೂರ ಕಾಲ್ನಡಿಗೆಯಲ್ಲಿ ಹೋಗಬೇಕು. ಹೀಗೆ ನಡಿಗೆಯಲ್ಲಿ ನಾವು ಪುಷ್ಪಗಿರಿ ರಕ್ಷಿತಾರಣ್ಯದ ಮೇಲ್ಗಡೆಗೆ ತಲುಪಿದೆವು. ಅಬ್ಬ, ಎಂಥ ಸುಂದರ ಇಂಥ ದೃಶ್ಯ ನೋಡಲು ಎಷ್ಟು ಕಣ್ಣಿದ್ದರೂ ಸಾಲದು. ಕೈಕಾಲು ಗಟ್ಟಿರುವಾಗ ಒಮ್ಮೆ ಇಲ್ಲಿಗೆ ಹೋಗಲೇಬೇಕು. ಈ ಒಂದು ಜೀಪಿನ ಪಯಣ ಹಾಗೂ ಇದರ ಮೇಲೆ ಕಾಣಸಿಗುವಂತಹ ಒಂದು ಸುಂದರವಾದ ಬೆಟ್ಟದ ಸಾಲಿನ ಮಾಲೆ, ವಾವ್! ನಮ್ಮ ಕನ್ನಡ ನಾಡು ಎಷ್ಟು ಚೆನ್ನಾಗಿದೆ. ಇದೇ ಜಾಗದಲ್ಲಿ ಗಾಳಿಪಟ ಮೂವಿಯ ಕನ್ನಡ ಸಿನಿಮಾದ ಶೂಟಿಂಗ್ ಆಗಿತ್ತು. ಅದರ ನಂತರ ಇದು ಬಹಳ ಒಂದು ಪ್ರಚಾರಕ್ಕೆ ಸಿಕ್ಕಿತ್ತು. ಇಲ್ಲಿಗೆ ಬೆಂಗಳೂರಿನಿಂದ ತುಂಬ ಜನ ಟೆಕ್ಕಿ ಹುಡುಗರು ಹುಡುಗಿಯರು ಬಂದು ಸಮಯವನ್ನು ಕಳೆದು ಹೋಗುತ್ತಾರೆ. ನೋಡಿ, ಇಲ್ಲಿಂದ ಸುತ್ತಲೂ 360 ಡಿಗ್ರಿ ತಿರುಗಿ ನೋಡಿದರೆ ಅಷ್ಟು ಚಂದ ಪ್ರಕೃತಿಯ ಒಂದು ಸುಂದರ ಚಿತ್ರ. ಮಡಿಕೇರಿ ಪಟ್ಟಣದಿಂದ 14 ಕಿಲೋಮೀಟರ್ ದೂರ ಇರುವ ಇದು ಒಂದು ನೋಡಲೇಬೇಕಾದ ಜಾಗ. ಇಲ್ಲಿಯ ಒಂದು ಚಿತ್ರ ನಮಗೆ ಕಣ್ಣಿನಲ್ಲಿ ಮಾಸಿ ಹೋಗದು, ಅಷ್ಟೊಂದು ಚೆನ್ನಾಗಿದೆ. ಸಾಧಾರಣ ಮಧ್ಯಾಹ್ನದ ಹೊತ್ತಿನಲ್ಲಿ ಇಲ್ಲಿಗೆ ಬರುವುದು ಸೂಕ್ತ, ಯಾಕೆಂದರೆ ಸಾಯಂಕಾಲ ಮತ್ತು ಬೆಳಗಿನ ಹೊತ್ತು ಮಂಜಿನಿಂದ ಮುಸುಕಿರುತ್ತದೆ. ಸಾಯಂಕಾಲ 4 ಗಂಟೆಗೆ ಇಲ್ಲಿ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಅಲ್ಲಿಂದ ಜೀಪಿನಲ್ಲೇ ಪಯಣಿಸಿ ನಂತರ ಅಲ್ಲೇ ಹತ್ತಿರವಿರುವ ಅಬ್ಬಿ ಫಾಲ್ಸ್ಗೆ ಬಂದೆವು. ಅಲ್ಲಿಂದ ನಮ್ಮ ಕಾರ್ ನಿಲ್ಲಿಸಿದಲ್ಲಿಂದ ಒಂದು 4 ಕಿಲೋಮೀಟರ್ನಲ್ಲಿ ಅಬ್ಬಿ ಫಾಲ್ಸ್ ಇತ್ತು. ಮಡಿಕೇರಿಯ ಅತ್ಯಂತ ಪ್ರಸಿದ್ಧವಾದ ದೊಡ್ಡದಾದ ಕಾವೇರಿ ನದಿಯಿಂದ ಉಂಟಾದಂತಹ ಜಲಪಾತ ಅಬ್ಬಿ ಫಾಲ್ಸ್. ಇಲ್ಲಿ ಸಾಧಾರಣ ಮಡಿಕೇರಿಗೆ ಬಂದವರೆಲ್ಲ ನೋಡಿಯೇ ನೋಡುತ್ತಾರೆ. ಚೆನ್ನಾಗಿದೆ, ಸುಲಭದ ದಾರಿ, ಮೆಟ್ಟಲು ಮೆಟ್ಟಲಾದ ದಾರಿ ಇರುವುದರಿಂದ ಹೋಗಿ ಬರಲು ಅಷ್ಟು ಕಷ್ಟವಾಗದು. ಹೋಗಿ ನೋಡಿ, ಕಾಫಿ ತೋಟದ ಮಧ್ಯದಿಂದ ನಡೆಯುವಂಥ ಈ ದಾರಿಯೇ ಒಂದು ಸುಂದರ ಅನುಭವ. ಕಾಫಿ ಹೂಗಳ ಕಾಫಿ ಪರಿಮಳದ ಈ ಸುಂದರ ದಾರಿಯಲ್ಲಿ ನಡೆಯುತ್ತಾ ನೋಡಿ, ಸೂರ್ಯನ ಬೆಳಕೇ ಕಾಣದ ದಾರಿಯಲ್ಲಿ ಹೋಗಿ ಸೇರಿದಾಗ ನಿಮಗೆ ಕಾಣಸಿಗುತ್ತದೆ ಸುಂದರವಾದ ಜಲಪಾತ ಅಬ್ಬಿ ಫಾಲ್ಸ್. Thank you.
ಎಲ್ಲಿ ಹೋದರೂ ಫೋಟೋ ಗ್ಯಾಲರಿ ಬೇಕೇ ಬೇಕಲ್ಲ. ಸೆಲ್ಫಿಯು ಆಯಿತು. ಮುಂದೆ ನಡೆದೆವು ಸುವರ್ಣ ದೇಗುಲದ ಕಡೆಗೆ. ಇದು ಟಿಬೆಟಿಯನ್ ಕಾಲೋನಿ. ಇಲ್ಲಿ ಸುಂದರವಾದ ಒಂದು ಬದುಕನ್ನು ಕಟ್ಟಿಕೊಂಡಂತಹ ಟಿಬೆಟಿಯನ್ ಜನರ ಜೀವನ ದರ್ಶನವಾಗುತ್ತದೆ. ಅತ್ಯಂತ ಸುಂದರವಾದ ಈ ಸುವರ್ಣ ದೇವಾಲಯ ಒಂದು ಕುಶಾಲ ನಗರದಲ್ಲಿ ನೋಡಬೇಕಾದ ಸ್ಥಳ. 1962 ನಡೆದ ಚೀನಾದ ಯುದ್ಧದಲ್ಲಿ ಚೀನಾವು ಟಿಬೆಟಿಯನ್ನು ಆಕ್ರಮಿಸಿದಾಗ ಅಲ್ಲಿಂದ ಹೊರದಬ್ಬಲ್ಪಟ್ಟ ಟಿಬೆಟಿಯನ್ ನಿರಾಶ್ರಿತರಿಗೆ ಭಾರತ ಆಶ್ರಯ ಕೊಟ್ಟಿತ್ತು. ಅದರಲ್ಲಿ ಅಂತಹ ಒಂದು ಆಶ್ರಯದ ಜಾಗ ಕುಶಾಲನಗರ. ಅವರು ಅತ್ಯಂತ ಶ್ರಮಜೀವಿಗಳು ಹಾಗೂ ತುಂಬ ಕಷ್ಟ ಸಹಿಷ್ಣುಗಳು. ಅವರ ದುಡಿಮೆ ಎಷ್ಟು ಆಳವಾಗಿತ್ತು ಅಂದರೆ ಇಂದು ಅವರು ಕುಶಾಲನಗರದಲ್ಲಿ ಅತ್ಯಂತ ಶ್ರೀಮಂತ ಕಾಲೋನಿ ಅಂತೇಳಿ ಹೇಳ್ಬೋದು. ಮತ್ತು ನಮ್ಮ ಭಾರತೀಯರಿಗೆ ಅವರಿಗೆ ಕೆಲಸ ಕೊಟ್ಟು ಅವರನ್ನೆಲ್ಲ ಇಟ್ಟುಕೊಂಡು ಅಲ್ಲಿ ಅವರ ವ್ಯವಸಾಯ ಹಾಗೂ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಈಗ ನೀವು ನೋಡ್ತಾ ಇರೋದು ಸ್ವರ್ಣದೇಗುಲ. ಅದರಲ್ಲಿ ಅವರ ಬುದ್ಧ ಮತ್ತು ಬೇರೆ ಬೇರೆ ದೇವರುಗಳ ಪ್ರತಿಮೆ ಇದೆ. ಭಾಳ ಚೆನ್ನಾಗಿ ಅದನ್ನು ಅಲಂಕರಿಸಿದ್ದಾರೆ. ಅವರ ಎಲ್ಲ ಸಾಂಸ್ಕೃತಿಕ ವೈಭವವನ್ನು ಇಲ್ಲಿ ನೋಡಬಹುದು. ಮತ್ತು ಇಲ್ಲಿ ವ್ಯಾಪಾರ ಮಳಿಗೆಗಳು ಮತ್ತು ಬೇರೆ ಬೇರೆ ವಿನೋದಾವಳಿಗಳು ಕೂಡ ಎಲ್ಲರಿಗೂ ಇವೆ. ಐಸ್ ಕ್ಯಾಂಡಿ ತಿಂದು ನಾವು ಗಮ್ಮತ್ತು ಮಾಡಿದೆವು. ಹಾಗೆಯೇ ಮುಂದೆ ನಡೆದೆವು ನಮ್ಮ ರಿಸಾರ್ಟ್ ಕಡೆ. ಇಡೀ ದಿನದ ಪಯಣ ನಮ್ಮ ಶರೀರ ಬೇಡುತ್ತಿತ್ತು ಆರಾಮ. ನಾವು ಬಂದೆವು ವೀರಭೂಮಿ ರಿಸಾರ್ಟ್ ಕುಶಾಲ ನಗರ. ದಿಸ್ ಇಸ್ ದ ವೀರಭೂಮಿ ರಿಸಾರ್ಟ್ ವಿಚ್ ವಿ ಆರ್ ಸ್ಟೇಯಿಂಗ್. ಇಟ್ ಇಸ್ ಫ್ಯಾಂಟಾಸ್ಟಿಕ್ ರಿಸಾರ್ಟ್ ಇನ್ ದ ಮಿಡ್ಸ್ಟ್ ಆಫ್ ದ ನೇಚರ್. ಯು ಕ್ಯಾನ್ ಸಿಂಪ್ಲಿ ಇಟ್ ಇಸ್ ಎ ಗೆಟ್ ಅವೇ ಫ್ರಮ್ ದ ಹಜಲ್ ಬಜಲ್ ಆಫ್ ದ ಸಿಟಿ. ವೆರಿ ಪೀಸ್ಫುಲ್. There are 29 cottages here like this, all individual rooms with a kind of a suit room with a double bed. All, I mean, you can't find such a green, well-maintained resort. Best part is the very large, very fantastically well-maintained swimming pool. I'm just going to show you that. Swimming pool where children can enjoy, and here we have come to the amphitheater. See, a very very fantastic amphitheater, and there is a dining room which is very spacious and is also having a beautiful spa where they give foot massage, head massage, and all you know, full body massage, and all in a pure Ayurvedic way. And then there is a library, and also there is a kind of shopping center. Tampada Madikeriya Chandavada Resortinalli chokkavagi nidde maadi naavu munde nadedevu dubare kade. ಕನ್ನಡ ನಾಡಿನ ಜೀವನದಿ ಕಾವೇರಿ ತಲಕಾವೇರಿಯಲ್ಲಿ ಹುಟ್ಟಿ ಇಲ್ಲಿ ವಿಶಾಲವಾಗಿ ಹರಿಯುತ್ತಾಳೆ. ಇಲ್ಲಿ ನೀರಿನಲ್ಲಿ ಮಾಡುವಂತಹ ವಿವಿಧ ಚಟುವಟಿಕೆಗಳಿಗೆ ಅವಕಾಶವಿದೆ. ಹಾಗೆಯೇ ಆನೆಗಳ ಜೀವನ ದರ್ಶನ ಮಾಡುವಂತಹ ಒಂದು ಅವಕಾಶವಿದೆ. ಅದು ಹಾಗಾಗಿ ನಾವು ಇಲ್ಲಿಗೆ ಬಂದು ಸೇರಿದೆವು. ನೋಡಿ, ಬೆಳ್ಳಂ ಬೆಳಿಗ್ಗೆ ಇಲ್ಲಿಯ ಒಂದು ತಂಪಾದ ವಾತಾವರಣ, ಹರಿಯುವ ನೀರಿನ ಒಂದು ಸದ್ದು ಮೈ ನಾವಿರೇಳಿಸುವಂತಿತ್ತು. ಈ ಒಂದು ದೋಣಿ ವಿಹಾರವೇ ಸುಂದರವಾಗಿದೆ. ಈ ನದಿ ನೀರಿನಲ್ಲಿ ತೇಲಾಡುತ್ತಾ ನದಿಯ ಆ ಕಡೆಗೆ ಹೋಗಿ ಸೇರಿದೆವು.
ಆ ತಂಪಾದ ಗಾಳಿ ಮುಖಕ್ಕೆ ಬಡಿಯುವಾಗ ಆಗುವ ಅನುಭವವೇ ಬೇರೆ. ಇಂಥ ಅನುಭವಗಳನ್ನು ಬಾಯಲ್ಲಿ ಹೇಳಲು ಸಾಧ್ಯವಿಲ್ಲ. ಎಲ್ಲರೂ ಇಂಥ ಅನುಭವಗಳನ್ನು ನಾವು ಹೋಗಿಯೇ ಅನುಭವಿಸಬೇಕು. ನೋಡಿ, ಹಾಗೆ ಹೋಗುತ್ತಾ ಹೋಗುತ್ತಾ ನದಿಯ ಆ ಕಡೆಗೆ ಬಂದಾಗ ನಮಗೆ ನೋಡಿ ದೊಡ್ಡ ದೊಡ್ಡ ಆನೆಗಳು ಅವುಗಳನ್ನು ಕಟ್ಟಿ ಹಾಕಿ ಪಳಗಿಸುತ್ತಾ ಇದ್ದಾರೆ. ಇವುಗಳೆಲ್ಲ ಸಾಧು ಆನೆಗಳಲ್ಲವಂತೆ ನಮಗೆ ಫಾರೆಸ್ಟ್ ಆಫೀಸರ್ ವಿವರ ಕೊಟ್ಟರು. ಇವರು ಊರಿನಲ್ಲಿ ಬಂದು ಜನಗಳನ್ನು ಕೊಂದಂತಹ ಆನೆಗಳು. ಇವುಗಳನ್ನು ತಂದು ಪಳಗಿಸಿ ಅವುಗಳಿಗೆ ಬುದ್ಧಿ ಕಲಿಸಿ ಪುನಃ ಕಾಡಿಗೆ ಬಿಟ್ಟು ಬಿಡಲಾಗುತ್ತದೆ ಅಂತೆ. ಅದಕ್ಕೆ ಬೇಕಾಗಿ ಸಾವಿರಾರು ರೂಪಾಯಿಗಳ ಖರ್ಚು ಇದೆಯಂತೆ. ಇದು ಆ್ಯಕ್ಚುಲಿ ಒಂದು ಅರಣ್ಯ ಇಲಾಖೆಗೆ ಒಂದು ಖರ್ಚಿಗೆ ದಾರಿ ಎಂದು ಹೇಳಿದರು ಅವರು. ನೋಡಿ, ಆನೆಗಳಿಗೆ ಸ್ನಾನ, ಆನೆಗಳ ಆಟೋಟ ನೋಡಬಹುದು, ಆನೆಗಳೊಟ್ಟಿಗೆ ಒಡನಾಡಬಹುದು. ಈ ದುಬಾರೆಯ ಈ ಆನೆ ಶಿಬಿರ ಒಂದು ನಾವೊಂದು ನೋಡಲೇಬೇಕಾದ ಸ್ಥಳ. ಇಲ್ಲಿ ಆನೆಗಳು ಸಹಜವಾಗಿ ಹೇಗಿರುತ್ತದೆ ಎಂದು ನಮಗೆ ನೋಡಲು ಸಿಗುತ್ತದೆ. ನೋಡಿ, ಎಲ್ಲರೂ ಆನೆಗಳೊಂದಿಗೆ ಆಟವಾಡಿದರು. ನೋಡಿ, ಇಲ್ಲಿ ನೋಡಿ, ಇಲ್ಲಿ ಹೊಳೆ ಬದಿಯಲ್ಲಿರುವುದರಿಂದ ಅದನ್ನು ಸ್ನಾನಕ್ಕೆ ಕರೆದುಕೊಂಡು ಬರುತ್ತಾರೆ. ನೋಡಿ, ನೀರಿನಲ್ಲಿ ಅದು ಸ್ನಾನ ನಮಗೆ ಮಾಡಿಸುತ್ತದೆ. ಹಾಗೆಯೇ ಈ ಕಾವೇರಿ ನದಿಯ ತೀರದ ಈ ದುಬಾರೆಯ ಇನ್ನೊಂದು ಪಕ್ಕ ಅದು ನಾಗರಹೊಳೆ ಅಭಯಾರಣ್ಯವಿದೆಯಂತೆ. ಅಲ್ಲಿ ಆನೆಗಳ ಬೆಳಗಿನ ಎಲ್ಲ ಚಟುವಟಿಕೆಗಳು ಆದ ಮೇಲೆ ಕಾಡಿಗೆ ಕರೆದುಕೊಂಡು ಹೋಗಲಾಗುತ್ತದೆ ಮತ್ತು ಸಾಯಂಕಾಲ ಕರೆದುಕೊಂಡು ಬರಲಾಗುತ್ತದೆ. ನಾವು ಬೆಳಗಿನ ಹೊತ್ತಿನಲ್ಲಿ ಹೋಗಿದ್ದೇವೆ. ಹಾಗೆ ನಮಗೆ ಆನೆಗಳ ಒಂದು ಬೆಳಗಿನ ಚಟುವಟಿಕೆಯ ದರ್ಶನವಾಯಿತು. ವಿಧ ವಿಧವಾದ ಬೋಟಿಂಗ್ ರೈಡ್ಗಳು, ಮೋಟಾರ್ ಬೋಟ್, ಹಾಗೆ ಸ್ಪೀಡ್ ಬೋಟ್, ಆ ಥರದ ವಿವಿಧ ನೀರಾಟಗಳು, ಹಾಗೆಯೇ ಮುಖ್ಯವಾಗಿ ರಾಫ್ಟಿಂಗ್, ಸ್ಟಿಲ್ ವಾಟರ್ ರಾಫ್ಟಿಂಗ್, ಇದು ಮುಖ್ಯ ಆಕರ್ಷಣೆ. ಇಂಥ ಬೋಟ್ ರೈಡನ್ನು ಎಂಜಾಯ್ ಮಾಡಿದೆವು. ಹಾಗೆಯೇ ನೋಡಿ, ಇಲ್ಲಿ ಕಾಣಸಿಗುತ್ತದಲ್ಲ ಈ ಒಂದು ತಂಪಾದ ನೀರಿನ ಸುಂದರ ಬೋಟಿಂಗ್ ರೈಡ್ ಮನಸ್ಸು ಉಲ್ಲಾಸಪಡಿಸಿತು. ನೋಡಿ, ಇದು ರಾಫ್ಟಿಂಗ್ ತಂಡ. ಈ ಥರ ರಬ್ಬರ್ ಟ್ಯೂಬಿನ ಬೋಟ್ಗಳಲ್ಲಿ ನದಿಯ ಇನ್ನೊಂದು ಪಕ್ಕ ಕರೆದುಕೊಂಡು ಹೋಗಿ ಅಲ್ಲಿಯ ಪ್ರಕೃತಿ ದರ್ಶನ ಮಾಡಿಸುತ್ತಾರೆ. ಇದು ಕೂಡ ಬಹಳ ಸುಂದರವಾದ ಅನುಭವ. ಅಲ್ಲಿಂದ ಮುಂದೆ ನಡೆದೆವು. ಅಲ್ಲಿಯೇ 4 ಕಿಲೋಮೀಟರ್ ದೂರವಿರುವ ಚಿಕ್ಲಿ ರಿಸರ್ವಯರ್, ಇದು ಕಾವೇರಿ ನದಿಯ ಒಂದು ಉಪನದಿ. ಇಲ್ಲಿ ನೀರನ್ನು ಸಂಗ್ರಹಕ್ಕಾಗಿ ಒಂದು ಸಣ್ಣದಾದ ಅಣೆಕಟ್ಟನ್ನು ಕಟ್ಟಿರುತ್ತಾರೆ. ಇಲ್ಲಿಯ ವಿಶೇಷವೆಂದರೆ ಇಲ್ಲಿ ನೋಡಿ, ಈ ಒಂದು ಅಣೆಕಟ್ಟಿನಲ್ಲಿ ನೀರು ಹೊರಬರುವ ನೀರನ್ನು ಒಂದು ಚಕ್ರಾಕಾರದ ಒಂದು ಔಟ್ಲೆಟ್ಟನ್ನು ಮಾಡಿರುತ್ತಾರೆ. ನೋಡಿ, ಇದು ಮಳೆಗಾಲದಲ್ಲಿ ನೀರು ಹೊರ ಹರಿಯುವ ಸಂದರ್ಭದಲ್ಲಿ ಬಹಳ ಸುಂದರವಾದ ಒಂದು ದೃಶ್ಯವನ್ನು ಕೊಡುತ್ತದೆ. ಇದು ಒಂದು ಇತ್ತೀಚೆಗೆ ಕಂಡುಹಿಡಿದಂತಹ ಒಂದು ಸುಂದರ ತಾಣ. ಇಲ್ಲಿ ದಾರಿಯಲ್ಲಿ ಬರುವಾಗ ಮೊದಲೆಲ್ಲ ಆನೆಗಳು ಸಿಗುತ್ತಿತ್ತಂತೆ. ನಾವು ಅದನ್ನು ದರ್ಶನ ಮಾಡಿಕೊಂಡು ನಾವು ಹೊರಟೆವು ನಮ್ಮ ಗಮ್ಯಸ್ಥಾನವಾದ ಮಂಗಳೂರು ಕಡೆಗೆ. ನೋಡಿ, ಮಡಿಕೇರಿ ದಾಟಿ ಬರುವಾಗ ನಮಗೆ ಸುಂದರವಾದ ಸೂರ್ಯಾಸ್ತದ ಚಿತ್ರಣ ನಮ್ಮ ಮನಸ್ಸು ಮುಟ್ಟುವಂತಿತ್ತು. ಫೋಟೋ ವಿಡಿಯೋಗಳನ್ನು ತೆಗೆದುಕೊಳ್ಳುತ್ತಾ ಸಂಗೀತವನ್ನು ಅನುಭವಿಸುತ್ತಾ ನಾವು ಮಂಗಳೂರು ಕಡೆಗೆ ನಡೆದೆವು. ಆಗ ಸರಿಸುಮಾರು ಒಂದು 4-5 ವರೆಯಿಂದ ಹೊರಟ ನಾವು ಮಂಗಳೂರು 9 ಗಂಟೆಗೆ ತಲುಪಿದೆವು. ಅಲ್ಲೇ ಒಂದು ಊಟ ಮುಗಿಸಿ ಮನೆ ಕಡೆಗೆ ತೆರಳಿದ ನಮಗೆ ಇದೊಂದು ಸುಂದರ ಅನುಭವ. ನಾವು ಫ್ಯಾಮಿಲಿ ಒಟ್ಟಿಗೆ ಹೋಗಿ ಕಳೆದಂತಹ 2 ದಿನ ಮರೆಯಲಾಗದ್ದು. ನಿಮಗಾಗಿ ವಿಡಿಯೋ ಮಾಡಿ ತಂದಿದ್ದೇನೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.